ಅಂದಾಗ್ಲೂ ನಾನು ಅನ್ಸ್ಕೊತೀವಿ ಅಪ್ಪಾಜಿ ಇಲ್ಲ ಅಂತ. ಇಲ್ಲ ಖಂಡಿತ ಅಪ್ಪಾಜಿ ಇದ್ದಾರೆ. ಇಂಥ ಮಹನೀಯ ಮಾತು ಕೇಳ್ತಾ ಇದ್ರೆ ನನಗೆ ಏನು ನಾನು ಸ್ಪೀಚ್ಲೆಸ್, ಏನು ಒಂದು ಮಾತು ಬರ್ತಾರೆ ನನಗೆ ಏನು ಹೇಳ್ಬೇಕಂದ್ರೆ ಗೊತ್ತಾಗ್ತಾರೆ. ಅಂದರೆ ನಮ್ಮ ತಂದೆ ಇಷ್ಟು ದೊಡ್ಡ ವ್ಯಕ್ತಿನ ಅಂತ ಇವಾಗ ಅನಿಸ್ತಾ ಇದೆ ನನಗೆ. ನಿಜವಾಗ್ಲು ಅಂಥ ತಂದೆಗೆ ನಮ್ಮ ಮಗನಾಗಿ ಹುಟ್ಟಿದ್ದು ನಾನು ಪುಣ್ಯ ಅಂತ ಭಾವಿಸ್ತೀನಿ. ಜೈ ಹಿಂದ. ಗಣ್ಯರು ಆತ್ಮೀಯರು, ನನ್ನ ನಮಸ್ಕಾರ. ಮುಖ್ಯಮಂತ್ರಿಗಳು ಹಾಗೂ ಯುವ ಅನಂತ್ ಮೂರ್ತಿ ಅವರು ಮಾತಾಡಿದ ಮೇಲೆ ಇನ್ನಿಲ್ಲಿರೋ ಕಿವಿಗಳಿಗೆ ನಮ್ಮ ಮಾತುಗಳು ಒಳಗಡೆ ಹೋಗುತ್ತೆ ಅಂತ ಗೊತ್ತಿಲ್ಲ. ಆದರೂ ಅಪ್ಪಾಜಿಯವರ ಒಂದು ಎರಡು ಮೂರು ಗುಣ ನಮಗೇನು ಇಷ್ಟ ಆಯಿತು ಅಂತ ನಿಮ್ಮ ಸಂಚಿಕೊಳ್ಳಲು ತುಂಬ ಇಷ್ಟಪಡ್ತೀನಿ. ಅಪ್ಪಾಜಿಯವರು ತುಂಬ ದೊಡ್ಡ ನಟರಿರ್ಬೋದು, ಎಲ್ಲ ಥರ ಸಿನಿಮಾ ಮಾಡಿರ್ಬೋದು. ಇವತ್ತು ಅವರು ಈ ಮಟ್ಟಕ್ಕೆ ಹೋಗ್ಬೇಕಾದ್ರೆ ಅದರಿಂದ ತುಂಬ ಜನರಿದೆ. ಅಂದರೆ ಅದರಿಂದ ಸಾಹಿತಿಗಳು, ಡೈರೆಕ್ಟರ್ಗಳು, ಪ್ರೊಡ್ಯೂಸರ್ಗಳು, ಅನ್ನದಾತರುಗಳು, ಅವರ ಸಹಕಾರಿಗಳು ತುಂಬ ಜನ ಇದೆ. ಆದರೆ ಅವರು ಎಷ್ಟೇ ಮೇಲೋದ್ರು ಒಂದು ಸಿಂಪಲ್ ಆಗಿರುವಂಥ ಮನುಷ್ಯನಾಗಕ್ಕೆ ಅವರ ಶ್ರಮ ಜಾಸ್ತಿ ಇತ್ತು ಅಂತ ನನಗೆ ತುಂಬ ಅನಿಸುತ್ತೆ. ಯಾಕೆ ಅಂದರೆ ಯಾವಾಗಲೂ ನಮ್ಮ ತಂದೆ ಅವ್ರನ್ನ ತುಂಬ ಜನ ಮನೆಗೆ ಬಂದಾಗ ಕೇಳಿದ್ರು, ನಿಮ್ಮ ಮಕ್ಕಳನ್ನ ಎಲ್ಲ ತುಂಬ ಚೆನ್ನಾಗಿ ಸಾಕ್ತೀರ ಅಂತ ಹೇಳಿದಾಗ ಅವ್ರು ಯಾವಾಗಲೂ ಹೇಳೋರು ಮಕ್ಕಳಿಗೆ ಉಸಿರಾಡೋದು ನಡೆಯೋದು ಯಾರು ಹೇಳ್ಕೊಡ್ಬೇಕಾಗಿಲ್ಲ, ಅವರೇ ಮಾಡ್ತಾರೆ. ಅವ್ರು ಎದುರುಗಡೆ ನಾವು ಒಳ್ಳೆಯ ವಾತಾವರಣ ಸೃಷ್ಟಿ ಮಾಡಿಕೊಟ್ಟರೆ ಸಾಕು, ಮಕ್ಕಳು ತಾನಾಗಿ ಬೆಳೀತಾರೆ ಅಂತ ಅದನ್ನು ಯಾವಾಗಲೂ. ಆಮೇಲೆ ಇನ್ನೊಂದು ವಿಷಯ ತುಂಬ ಹೇಳೋದು, ನಮಗೆ ಸುಖ ದುಃಖ ಎರಡು ಇರ್ತಕ್ಕಂಥ, ಆದರೆ ನೋವು ನಮ್ಮ ಹತ್ರ ಯಾರು ಹಂಚ್ಕೊಳ್ಳೋಕ್ಕಾಗಿಲ್ಲ ಅಂತ ಯಾವಾಗ ಈ ಮಾತು ಹೇಳಿದ್ರು ಅಂದರೆ ಅವರು ಕಾಡಿಂದ ಬಿಡುಗಡೆ ಆದಮೇಲೆ ತುಂಬ ಸಲ ಮನೇಲಿ ಪ್ರಯತ್ನ ಪಟ್ಟರು. ಅವರು ಮೂರೆಂಟು ದಿನ ಹೇಗೆ ಕಳೆದ್ರು ಅಂತ, ಅವ್ರು ಚೆನ್ನಾಗಿ ಊಟ ಮಾಡ್ತಿದೆ, ಚೆನ್ನಾಗಿ ನಿದ್ದೆ ಮಾಡ್ತಿದೆ, ಇಂಥ ವಿಷಯಗಳನ್ನ ಹೇಳೋರು ಹೊರತು ಅವರು ಏನು ಕಷ್ಟಪಟ್ಟು ಯಾವತ್ತೂ ಹೇಳಿದ್ರು. ಅಂದರೆ ಒಂದು ದಿವಸ ಹೇಳಿದ್ರು ನಮ್ಮನ್ನು ಕೂರಿಸ್ಕೊಂಡು, ನೋವನ್ನ ಹಂಚ್ಕೊಂಡ್ರೆ ನನಗೇನು ಭಾರ ಕಡಿಮೆ ಆಗುತ್ತೆ, ಇಲ್ಲ ಆ ನೋವನ್ನ ನೀವು ತಗೊಳಕ್ಕಾಗಲ್ಲ, ಸಂತೋಷ ಮಾತ್ರ ಹಂಚ್ಕೊಳಕ್ಕೆ ಸಾಧ್ಯ, ನೋವನ್ನ ಯಾವತ್ತೂ ಹಂಚ್ಕೋಬಾರ್ದು. ತಮಾಷೆ ಮಾಡ್ಕೊಂಡೇ ಹೇಳಿದ್ರು, ಏನಪ್ಪ ಈ ಪ್ರಾಣಿಗಳೆಲ್ಲ ಇರ್ತಾ ಇದೆ ಕಾಡಲಿ ಅಂತ ಕೇಳಿದಾಗ, ಮನುಷ್ಯ ಅಂತ ಕೆಟ್ಟು ಪ್ರಾಣಿ ಒಳಗಡೆ ಹೋದ್ರೆ ಅಲ್ಲಿರೋ ಪ್ರಾಣಿಗಳಿಗೆ ಇಷ್ಟ, ಈ ಥರ ತಮಾಷೆಗೇ ಹೇಳ್ತೀನಿ. ಆಮೇಲೆ ಕೊನೆಯಲ್ಲಿ ಅವ್ರಿಗೇನಾಯ್ತು, ಮಂಡಿ ನೋವು, ಸೊಂಟ ನೋವೆಲ್ಲ ಬಂದ್ಬಿಟ್ಟು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ವಿ. ಅವಾಗಲೇ ಕೇಳಿದ್ರು ಡಾಕ್ಟ್ರ್ ಬಂದು, ನೋವು ಹೇಗಿದೆ ಅಂತ, ಚೆನ್ನಾಗಿದೆ, ತುಂಬ ಅಭಿಮಾನಿಗಳನ್ನ ಪ್ರೀತಿಸಿ ನಮಗೆ ಒಳಗಡೆ ಇದ್ದಾರೆ, ಹಾಗೆ ನೋವನ್ನ ಪ್ರೀತಿಸಿ ಒಳಗಡೆ ಇದೆ, ಅವ್ರ ಜೊತೆ ಸ್ನೇಹ ಬೆಳೆಸ್ಕೊಂಡ್ಬಿಟ್ಟಿದ್ದೀನಿ ಅಂತ ಕೊನೆಯವರೆಗೂ ಹೇಳೋದು. ಅವ್ರು ತುಂಬ ನೊಂದಿದ್ದು ಯಾವಾಗಂದ್ರೆ ನಮ್ಮ ಚಿಕ್ಕಪ್ಪ ಅಂದರೆ ಅವ್ರ ತಮ್ಮನ್ನ ಕಳ್ಕೊಂಡಾಗ ಸ್ವಲ್ಪ ಹೃದಯ ಆಘಾತವಾಗಿ ಕೊನೆ ಒಂದು ಅವ್ರು ಹೋಗೋಕೆ ಇನ್ನೊಂದು ಒಂದೂವರೆ ತಿಂಗಳಿದ್ದಾಗ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿದ್ರು. ಒಂದು ದಿನ ರಾತ್ರಿ ತುಂಬ ನಮ್ಮನ್ನ ಕರೆದುಬಿಟ್ಟು ಒಂಚೂರು ಹಾಸ್ಪಿಟ್ಲಿಗೆ ಹೋಗೋಣ, ಸ್ವಲ್ಪ ಹಾರ್ಟ್ ಅಂತ ಭಾಳ ತಾಳ್ಮೆಯಿಂದ ಹೇಳಿದ್ರು. ಅವತ್ತೇನು ಮಾಡಿದ್ರು, ಡಾಕ್ಟರ್ ಕರ್ಕೊಂಬಂದ್ಮೇಲೆ ಅವ್ರನ್ನ ನಾವು ಚೇರಲ್ಲಿ ಹಾಕಿ ಎತ್ಕೊಂಡು ಹೋಗ್ಬಿಟ್ವಿ. ಅವರು ತುಂಬ ನಂಬ್ಕೊಂಡು ನಡ್ಕೊಂಡು ಬರ್ತೀವಿ ಅಂದರೆ ನಾವು ಕೇಳಿ ಎತ್ಕೊಂಡು ಮಾಡೋ ದಿನ ಅವ್ರ ಚಿಕಿತ್ಸೆ ಎಲ್ಲ ಆದಮೇಲೆ ತಮ್ಮನ್ನು ಕರೆದು ಎಲ್ಲರೂ ನಮ್ಮ ಕೈ ಹಿಡ್ಕೊಂಡು ಇನ್ನು ಯಾವತ್ತೂ ನಿಮ್ಮ ಅಪ್ಪ ನನಗೆ ಕಷ್ಟಪಡೋಲ್ಲ ಅಂತಂದ ಕೊನೆಯದಾಗ ಒಂದೇ ಸಲ ನೀವು ಒತ್ಕೊಳ್ಬೇಕು ಮಧ್ಯಾಹ್ನ ಆಗುತ್ತೆ ಮಾಡೋಲ್ಲ. ಯಾಕಂದರೆ ಮಕ್ಕಳಿಗೆ ಬಂದ್ಬಿಟ್ಟು ಯಾವಾಗಲೂ ತಂದೆ ಆದ್ರೂ ಒಳ್ಳೆ ನೆನಪುಗಳು ಮಾತ್ರ ಬಿಟ್ಟು ಹೋಗ್ಬೇಕು ಅಂತ. ಸೊ ಇವತ್ತು ನಾವು ಯಾರೇ ಅಪ್ಪಾಜಿಯವ್ರು ನೆನೆಸ್ಕೊಂಡ್ರು ಅವ್ರು ಚೆನ್ನಾಗಿ ಪಾಠ ಮಾಡ್ತಿದ್ರು, ಅವ್ರು ಚೆನ್ನಾಗಿ ಓಡಾಡ್ತಿದ್ದರು, ಹಾಡ್ತಿದ್ದರು, ಇಂಥದ್ದನ್ನ ಎರಡು ತಿಂಗಳು ಅವ್ರು ಅವ್ರನ್ನೇ ಕ್ಲೀನಾಗಿ ನೋಡಿಕೊಂಡು ಒಳ್ಳೆ ನೆನಪುಗಳನ್ನ ಬಿಟ್ಟುಬಿಟ್ಟು ಹೋದರು. ಸೊ ನಾನು ತುಂಬ ನಮ್ಮ ತಂದೆ ನಾನು ಕಂಡಿದ್ದೆ, ನೀವೆಲ್ಲ ಕಂಡಿರೋದೆ ನಾನು ಕಂಡಿದ್ದೆ. ಅವ್ರು ಎಷ್ಟೇ ಎತ್ತಿಟ್ಕೊಂಡ್ರು ಯಾವಾಗಲೂ ಸಿಂಪಲ್ ಆಗಿದ್ರು. ಅವ್ರು ಹೇಳೋರು ಏನೇ ಇವತ್ತು ಫೇಮಸ್ ಆಗಿದೆ, ಒಳ್ಳೆ ಕಾರ್ಯಗಳಿದ್ರು ಅದು ಬೇರೆ ಇರೋದು, ತಪ್ಪಾಗಿದ್ರೆ ಮಾತ್ರ ಅದು ನಾನು ತಿದ್ಕೋತೀನಿ ಅಂತ ಯಾವಾಗಲೂ ಹೇಳಿದ್ದೆ. ಇಂಥ ಮಾತುಗಳನ್ನ ಫಾಲೋ ಮಾಡೋಕ್ಕೆ ಮೂರು ಜನ ಮಕ್ಕಳಿಗೆ ಎಲ್ಲರೂ ಇವತ್ತು ಪ್ರಯತ್ನ ಮಾಡ್ತಿದ್ದೀವಿ. ನಾವು ಯಾವಾಗ ಅಚೀವ್ ಮಾಡ್ತೀವಿ ಗೊತ್ತಿಲ್ಲ, ನಿಮ್ಮ ಆಶೀರ್ವಾದ ಯಾವಾಗಲೂ ಹೀಗೆ ಇರಬೇಕು. ಜೈ ಜೈ. ಇಲ್ಲಿ ಸೇರಿರುವಂತ ಎಲ್ಲ ಅಭಿಮಾನಿಗಳಿಗೆ, ವೇದಿಕೆಯಲ್ಲಿರುವ ಮುಖ್ಯಮಂತ್ರಿಗಳು ಹಾಗೂ ಸೇರುವಂತ ಎಲ್ಲ ಗಣ್ಯರು, ಮಾತಾಡೋಕೆ ನೀನು ಬಿಟ್ಟಿಲ್ಲ, ಎಲ್ಲ ಮಾತಾಡೋದಿದೆ. ನಾಗಣ್ಣವರೊಂದಿಗೆ, ಶಿವಣ್ಣವರೊಂದಿಗೆ, ಎಲ್ಲಕ್ಕಿಂತ ಹೆಚ್ಚಾಗಿ ಅನಂತ ಮೂರ್ತಿಯವರೊಂದಿಗೆ ನೀವು ಇಷ್ಟು ಪ್ರೀತಿ, ವಿಶ್ವಾಸ, ಅಭಿಮಾನ ನಮ್ಮ ತಂದೆಯವ್ರ ಮೇಲೆ, ನಮ್ಮ ಕುಟುಂಬದ ಮೇಲೆ ಇಟ್ಕೊಂಡಿರೋದನ್ನ ನಾನು ಜೈಲಿನಲ್ಲಿ ಯಾವತ್ತೂ ಮರೆಯಲ್ಲ. ತುಂಬ ಸಂತೋಷ ಆಗುತ್ತೆ ಈ ಥರ ಹುಟ್ಟಿದ ಹಬ್ಬದ ಬಂದಾಗ, ಅವರ ಜಯಂತಿ ಅನ್ನೋದು ಬಂದಾಗ ನೀವೆಲ್ಲ ಸೇರಿ ಸಂತೋಷದಿಂದ ಆಚರಿಸಿ ನೋಡಿದ್ರೆ ನಾವೆಷ್ಟು ಜನರು ಪುಣ್ಯ ಪಟ್ಟಿರೋ ನಮ್ಗೆ ಗೊತ್ತಿಲ್ಲ.
ಇಷ್ಟೆಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳು ಅಪ್ಪಾಜಿ ಅವರ ಬಗ್ಗೆ ದೊಡ್ಡದಾಗಿ ಮಾತಾಡಿದಾಗ ನಂಗೆ ಒಂದೇ ಅನ್ಸೋದು ಏನಂದ್ರೆ, ದೇವರಲ್ಲಿ ಕೇಳ್ಕೊಳ್ಳೋದೇನೆಂದ್ರೆ ನಮ್ಮಲ್ಲಿ ಒಳ್ಳೆ ಬುದ್ಧಿ ಕೊಡು, ಯಾರಿಗಾದ್ರೂ ಒಳ್ಳೇದು ಮಾಡಿದ್ರು ಪರವಾಗಿಲ್ಲ, ಆದರೆ ಕೆಟ್ಟದ್ ಮಾಡದೆ ಒಳ್ಳೆ ಮನುಷ್ಯರಾಗಿರುತ್ತೆ. ಸರ್ ರಾಜ್ಕುಮಾರ್ ಅವ್ರ ಬಗ್ಗೆ ಮಾತಾಡ್ತಕ್ಕಂತ ಒಂದು ದೊಡ್ಡ ವ್ಯಕ್ತಿತ್ವದ ಬಗ್ಗೆ ಮಾತಾಡ್ತಕ್ಕಂತ ಒಂದು ಸಾಮರ್ಥ್ಯ ನನಗೆ ನಿಜವೋ ಇರುವಂತ ನನಗೆ ಅನಿಸ್ತಾ ಇದೆ. ಯಾಕಂದ್ರೆ ನಾವು ಬಹಳ ಚಿಕ್ಕವರು, ಅವರು ಅನಂತ್ ಮೂರ್ತಿ ಅವರು ಅವರು ಮುಖ್ಯಮಂತ್ರಿ ಹೇಳಿದಾಗೆ ಕನ್ನಡ ನಾಡಿನ ಭವಿಷ್ಯ ಎಲ್ಲರಲ್ಲೂ ಕೂಡ ಪ್ರತಿನಿಧಿಯಾಗಿ ಭಾಷೆ ಜಾತಿ ಧರ್ಮ ಎಲ್ಲವನ್ನು ಕೂಡ ಮೀರಿಸಿ ಕರ್ನಾಟಕದ ಜನರಿಗೆ ಒಂದು ನಾಯಕತ್ವ ಒಂದು ನಮ್ಮ ಹೆಮ್ಮೆಯ ಪುತ್ರ ಅಂತ ಹೇಳ್ಕೊಳ್ತಕ್ಕಂಥ ಒಂದು ಸಾಮರ್ಥ್ಯ ನಮ್ಮ ರಾಜ್ಯದ ಇತಿಹಾಸದಲ್ಲಿ ನಾವು ಯಾರಾದರೂ ನೋಡಿದ್ರೆ ಅದು ಡಾಕ್ಟರ್ ರಾಜ್ಕುಮಾರ್ ಅವರು ಅಂತ ನಾವು ಹೆಮ್ಮೆಯಿಂದ ಹೇಳ್ಕೊಳ್ತೇವೆ. ಬಹುಶಃ ಅವರ ಸಾಧನೆ ಅತ್ಯಂತ ಒಂದು ಎತ್ತರದ ಶಿಖರಕ್ಕೆ ಹೋಗಿರತಕ್ಕಂಥ ವ್ಯಕ್ತಿತ್ವ. ಬಹುಶಃ ಅದಕ್ಕೆ ನಾವು ಯಾವ ಕಾರಣಕ್ಕೆ ಅಷ್ಟು ಮೇಲ್ಬೋದು ಅಂತ ನಾವು ಆಲೋಚನೆ ಮಾಡಿದಾಗ ಒಂದು ಕಡೆ ಅವರ ಒಂದು ಪ್ರತಿಭೆ, ಅವರ ಅಭಿನಯ ಶಕ್ತಿ, ಅವರ ಸಂಗೀತದ ಒಂದು ದಿವ್ಯ ಶಕ್ತಿ ಏನಿತ್ತು ಅದು ಒಂದು ಕಡೆ ಆಗಿದ್ರು ಕೂಡ ಇನ್ನೊಂದು ಕಡೆ ಬಹುಶಃ ಅದಕ್ಕಿಂತ ಹೆಚ್ಚಾಗಿ ಎಷ್ಟೇ ದೊಡ್ಡ ಮಟ್ಟಕ್ಕೆ ಹೋದ್ರು ಅವರಷ್ಟೇ ಸರಳವಾಗಿ ಸೌಜನ್ಯದಿಂದ ಒಬ್ಬ ಸಾಮಾನ್ಯ ವ್ಯಕ್ತಿಗೂ ಕೂಡ ಗೌರವ ಕೊಟ್ಟು ಬಂದಿರತಕ್ಕಂಥ ಒಂದು ವಿಚಾರನೇ ಬಹುಶಃ ಅವರು ಇಡೀ ರಾಜ್ಯದ ಜನತೆಗೆ ಇಷ್ಟೊಂದು ಬಹುಶಃ ಯಾರು ಕೂಡ ಎಷ್ಟು ಪ್ರೀತಿಯಿಂದ ಯಾರನ್ನು ಕೂಡ ನಮ್ಮ ರಾಜ್ಯದ ಜನತೆ ನೋಡಿದ್ರು ಅಷ್ಟೊಂದು ಪ್ರೀತಿಯಿಂದ ಡಾಕ್ಟರ್ ರಾಜ್ಕುಮಾರ್ ಅವರನ್ನು ನೋಡ್ತಾ ಇದ್ರು, ಇವತ್ತು ಕೂಡ ನೋಡ್ತಾ ಇದ್ದಾರೆ. ಅದು ನಮ್ಗೆ ಇವತ್ತು ಅವರು ಇಲ್ಲದೆ ಇದ್ರು ಕೂಡ ಅವರ ಜನ್ಮ ದಿನಾಚರಣೆ, ಅವರ ಹೆಸರಿನಲ್ಲಿ ಕಾರ್ಯಕ್ರಮಗಳು, ಅವರ ಹೆಸರಿನಲ್ಲಿ ಸಂಘ ಸಂಸ್ಥೆಗಳು ಮಾಡಿಕೊಂಡು ನಿರಂತರವಾಗಿ ಸೇವೆ ಮಾಡ್ತಾ ಇರತಕ್ಕಂಥ ನೋಡಿದ್ರೆ ಅವರು ಚಿರಸ್ಥಾಯವಾಗಿ ಉಳಿತಾರೆ ಮತ್ತು ಅವರ ಒಂದು ಮಾರ್ಗದರ್ಶನ, ಅವರ ಜೀವನ ಚರಿತ್ರೆ ಖಂಡಿತವಾಗಿ ಎಲ್ರಿಗೂ ಯಾವುದೇ ಕ್ಷೇತ್ರದಲ್ಲಿ ನಾವು ಇರ್ಬೋದು, ನಾವು ಒಂದು ವೈದ್ಯಕೀಯ ಕ್ಷೇತ್ರ ಇರ್ಬೋದು, ರಾಜಕೀಯ ಕ್ಷೇತ್ರ ಇರ್ಬೋದು, ಸಾಮಾಜಿಕ ಕ್ಷೇತ್ರ ಇರ್ಬೋದು, ಕಲಾಕ್ಷೇತ್ರ ಇರ್ಬೋದು, ಯಾವುದೇ ಕ್ಷೇತ್ರದಲ್ಲಿದ್ದರೂ ಕೂಡ ಅವರ ಜೀವನ ಚರಿತ್ರೆ ನೋಡಿದಾಗ ಬಹುಶಃ ನಮ್ಮಲ್ಲಿರ್ತಕ್ಕಂಥ ಅಹಂಕಾರ, ನಮ್ಮಲ್ಲಿರ್ತಕ್ಕಂಥ ದರ್ಪ, ಅವರ ಒಂದು ವ್ಯಕ್ತಿತ್ವವನ್ನು ನೋಡಿದಾಗ ಎಲ್ಲವೂ ಕೂಡ ನಾವು ಮರಿಬೇಕಾಗ್ತದೆ. ನಾವು ನಮ್ಮ ನಿಜವಾದಂಥ ನಮ್ಮ ಅರ್ಹತೆ ನಮ್ಗೆ ಅವತ್ತೇ ಗೊತ್ತಾಗುತ್ತೆ. ಇದು ಬಹುಶಃ ಅವರ ಜೀವನದ ಒಂದು ಶೈಲಿಯ ಮುಖಾಂತರ ನಮ್ಗೆ ಗೊತ್ತಾಗ್ತಕ್ಕಂಥದ್ದು. ಅದರಿಂದ ಇವರಿಗಾಗಲೇ ಹಲವಾರು ಜನ ಮಾತಾಡಿದ್ದಾರೆ, ನನಗೂ ಇವತ್ತು ಬಹುಶಃ ನಾನು ಚಿಕ್ಕ ವಯಸ್ಸಿನ ನೋಡಿದ್ದೆ. ಯಾಕೆಂತ ಹೇಳಿದ್ರೆ ಇವತ್ತು ನಾನು ಅವರ ಹುಟ್ಟುಹಬ್ಬದ ಸಮಾರಂಭದ ಒಂದು ರಾಜ್ಯ ಸರ್ಕಾರದ ಸಮಾರಂಭದಲ್ಲಿ ಅಧ್ಯಕ್ಷತೆ ವಹಿಸಿದ್ದೇನೆ ಅಂತ ಹೇಳಿದ್ರೆ ನಮಗೆಲ್ಲ ಒಂದು ಕಡೆ ಪುಣ್ಯದ ಒಂದು ಫಲ ಅಂತ ಹೇಳಿ ಭಾವಿಸಿ ನಾನು ಮಾತನ್ನು ಹೋಗ್ತೇನೆ. ಜೈ ಸಂಬಂಧಪಟ್ಟಿರೋದ್ರಿಂದ ಇಂಡಸ್ಟ್ರಿ ಇರೋದು ಪ್ಲಸ್ ವೇದಿಕೆ ಮೇಲಿರುವಂತಹ ಗಣ್ಯರು ಕೂಡ ಒಂದೆರಡು ಮಾತಾಡೋ ಅವಕಾಶಗಳು ಕೊಡುತ್ತೆ. ವೇದಿಕೆಯಲ್ಲಿ ಉಪಸ್ಥಿತರತಕ್ಕಂಥ ಈ ನಾಡಿನ ಜನಪ್ರಿಯ ಮುಖ್ಯಮಂತ್ರಿಗಳಾದಂಥ ಸದಾನಂದಗೌಡ ಅವರೇ, ಈ ಭಾಗದ ಜನಪ್ರಿಯ ಶಾಸಕರು ಮಿತ್ರರಾದಂಥ ದಿನೇಶ್ ಗುಂಡೂರಾವ್ ಅವರೇ, ನಮ್ಮ ಯಜಮಾನ ನೆಚ್ಚಿನ ಮಕ್ಕಳಾದ ಶಿವರಾಜ್ಕುಮಾರ್ ಅವರೇ, ರಾಘವೇಂದ್ರ ರಾಜ್ಕುಮಾರ್ ಅವರೇ, ಪುನೀತ್ ರಾಜ್ಕುಮಾರ್ ಅವರೇ, ಸಾರಾ ಅವರೇ, ದೊಡ್ಡರಂಗೇವ್ರೇ, ನಮ್ಮ ಫಿಲಂ ಚೇಂಬರ್ ಕಾಮರ್ಸ್ ಅಧ್ಯಕ್ಷರಾದಂತಹ ಚಂದ್ರಶೇಖರ್ ಅವರೇ, ಇನ್ನಿತರೆ ಅಧಿಕಾರಿಗಳೇ, ಮಿತ್ರರೇ, ಮಾಧ್ಯಮದ ಮಿತ್ರರೇ, ಇಲ್ಲಿ ನೆರೆದಿರ್ತಕ್ಕಂಥ ನನ್ನ ಬಂಧುಗಳು, ಬಹುಶಃ ನಾನು ಹೆಚ್ಚಿಗೆ ಹೇಳಕ್ ಹೋಗಲ್ಲ, ಇದೆಲ್ಲ ಬಹಳ ಅದ್ಭುತವಾದಂತಹ ಮಾತುಗಳನ್ನ ಅವ್ರ ಬಗ್ಗೆ ಆಲ್ರೆಡಿ ತಿಳಿಸಿದ್ದಾರೆ. ನಾನು ಹೇಳಕ್ ಇಷ್ಟಪಡೋದಿಷ್ಟೇ, 56ರಲ್ಲಿ ಏನು ಅವರು ಹಂಚು ಹೋಗಿದಂತಹ ಕನ್ನಡವನ್ನೆಲ್ಲ ಒಟ್ಟಾಯ್ತು, ಅದಕ್ಕಿಂತ ಮುಂಚೆ ಬಂದವರು ರಾಜ್ಕುಮಾರ್. ಹಾಗಾಗಿ ನಾನು ಭಾವಿಸ್ತೀನಿ ಈ ನಮ್ಮ ಇತ್ತೀಚಿನ ಕನ್ನಡಕ್ಕಿಂತ ರಾಜ್ಕುಮಾರ್ ಅವರು ಹಿರಿಯ ಕನ್ನಡಿಗರು ಅಂತ ನಾನು ಹೆಮ್ಮೆಯಿಂದ ಹೇಳಕ್ ಇಷ್ಟಪಡ್ತೀನಿ. ಬಹುಶಃ ಇನ್ನೊಂದು ಕಲಿತವಾದ ಪದಪುಂಜ ಬಳಸಬೇಕು ಅಂದ್ರೆ ಅವರು ಬದುಕು, ಚಿತ್ರರಂಗ, ಆಧ್ಯಾತ್ಮ ಇವೆಲ್ಲದಕ್ಕೂ ಕೂಡ ಅವರು ಒಂದು ಅದ್ಭುತವಾದಂತಹ ನಿಘಂಟು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಬಹುಶಃ ಅವ್ರ ಕಾಲು ತೋಳಷ್ಟು ಎಲ್ಲೋ ದೂರದಲ್ಲಿ ನೋಡಿದ್ದಕ್ಕೆ ನಾವು ಕೂಡ ಚಿತ್ರರಂಗದಲ್ಲಿ ಇತ್ತೀಚಿನ ದಿನಗಳಲ್ಲಿ ನಾವೇನಿದ್ದೀವಿ, ನಾವೆಲ್ಲ ಒಂದು ಕೂತು ತಂದ್ಕೊಂಡಿದ್ದೀವಿ. ಇನ್ನು ಬಹುಶಃ ಅವನ ಉದ್ರದಲ್ಲಿ ಜನಿಸಿದಂತಹ ಮಕ್ಕಳು ಅಂದ ಮೇಲೆ ನಾನು ಬಹುಶಃ ಹೆಮ್ಮೆಯಿಂದ ಹೇಳ್ತೀನಿ, ರಾಜ್ಕುಮಾರ್ ಅವರು ಏನು ಸಾಧನೆ ಮಾಡಿಬಿಟ್ಟೋದು ಅದಕ್ಕಿಂತ ಉತ್ಕೃಷ್ಟವಾದಂತಹ ಅದ್ಭುತವಾದ 3 ಮಕ್ಕಳನ್ನ ಬಿಟ್ಬಿಟ್ಟು ಹೋಗಿದ್ದಾರೆ.
ಇತ್ತೀಚಿನ ದಿನಗಳಲ್ಲಿ ಈ ಮಾತು ಈ ವೇದಿಕೆಯಲ್ಲಿ ಹೇಳಿದ್ರೆ ಸಮಂಜಸವಾಗಿರುತ್ತೆ ಅಂತ ನಾನು ಭಾವಿಸ್ತೀನಿ. ತುಂಬಾ ಕಲ್ಮಶವಾದಂತಹ ನಮ್ಮ ದಿನಗಳು ಏನಿದ್ದಾವೆ ಇವತ್ತು ಕನ್ನಡ ಚಿತ್ರರಂಗ, ಬಹುಶಃ ಇಂಥ ಮುತ್ತು ರತ್ನಗಳೇ ಇವತ್ತು ಸರಿ ಮಾಡಬೇಕು, ರಿಪೇರಿ ಮಾಡಬೇಕು. ಇಲ್ಲಾಂದ್ರೆ ಬಹಳ ಅಧೋಗತಿಯಾಗಿ ಈ ಕನ್ನಡ ಮತ್ತೆ ಕನ್ನಡ ಚಿತ್ರರಂಗದ ಬಗ್ಗೆ ಬಹಳ ಕೆಟ್ಟ ಒಂದು ಸಂದೇಶ ಇಡೀ ರಾಜ್ಯ ರಾಷ್ಟ್ರಕ್ಕೆ ಹೋಗುವಂತ ಸಾಧ್ಯತೆ ಇದಾವೆ. ಹಾಗಾಗಿ ಅರ್ಥಪೂರ್ಣವಾದ ರಾಜ್ಕುಮಾರ್ ಅವರ ಒಂದು ಜನ್ಮದಿನ ಆಗ್ಬೇಕು ಅಂದಾಗ ಎಲ್ಲರೂ ಕೂಡ ಕನ್ನಡ ತೊಟ್ಟು ಅವರ ಒಂದು ಕನಸಿತ್ತು, ಒಂದು ಕನಸು ಬಿಟ್ಟು ಹೋಗಿದ್ರು. ಈ ಕನ್ನಡದ ನೆಲ ಕನ್ನಡ ಚಿತ್ರರಂಗ ಈ ರೀತಿ ಇದ್ರೆ ಚಂದ ಅಂತ ಅವರನ್ನು ಭಾವಿಸಿದ್ರು. ಮರ್ಯಾದೆ ಕೆಲವೇ ದಿನಗಳಲ್ಲಿ ಬಹಳ ಕಲ್ಮಶ ಸ್ಥಿತಿಯನ್ನು ತಲುಪ್ತಾ ಇದೆ. ಬಹುಶಃ ಈ ಶಕ್ತಿಗಳು ಸೇರಿ ಮತ್ತೆ ಅದನ್ನ ರಿಪೇರಿ ಮಾಡುವಂತ ಕೆಲಸವನ್ನ ಮಾಡಿದಾಗ ಮಾತ್ರ ಅದಕ್ಕೊಂದು ನೆರವು ಬರುತ್ತೆ ಅನ್ನೋ ಒಂದು ಮಾತನ್ನ ಹೇಳಿ ರಾಜಕುಮಾರ್ ಅಂತ ಅನನ್ಯ ಶಕ್ತಿ 284 ಆದ್ರೂ ಕೂಡ ಈ ಕನ್ನಡ ಜನ ಯಾರೂ ಮರೆಯಲಿಲ್ಲ. ಅವ್ರನ್ನ ಅಧಿವೇಶನ ಮಾಡಿ ನಿರಂತರವಾಗಿ ಕೊಂಡಿದ್ದಾರೆ. ಅವರ ಒಂದು ಆದರ್ಶ ಯಾವತ್ತು ಈಗಿನ ನಮ್ಮ ಮುಂದೆ ಯಾವ ರೀತಿ ಗಾಂಧಿ ಬುದ್ಧ ಬಸವಣ್ಣನವರೆಗಿದ್ರು ಇನ್ನ ಮುಂದಿನ ತಲೆಮಾರಿಗೆ ಅವರು ಕನ್ನಡದ ಒಂದು ಇನ್ನೊಂದು ಪ್ರತಿರೂಪವಾಗಿದ್ದೇ ಇರ್ತಾರೆ ನನ್ನ ಒಟ್ಟಿಗೆ ಅಂತ ಹೇಳಿ ಈ ವೇದಿಕೆಯಲ್ಲಿ ನಾನು ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ಮನಸ್ಸಿ ನನ್ನ ಮಾತು ಮುಗಿಸಿದ್ದೆ.
Thank you.
ಮಾಡಿದ್ದಾರೆ.